ಅವರಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಕಲಿ ದೃಢೀಕರಣ ಪತ್ರವನ್ನು ನೀಡಿದ್ದು ಅವರನ್ನು ಕೂಡಲೇ ಸೇವೆಯಿಂದ ವಜಾ ಮಾಡಬೇಕು ಎಂದು ಯಡವಾಲ ಗ್ರಾಮದ ಜಿಎಂ ಹಾಲೇಶಪ್ಪ ಒತ್ತಾಯಿಸಿದ್ದಾರೆ. ಪ್ರೆಸ್ ಟ್ರಸ್ಟ್ನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಲಗವಳ್ಳಿ ಗ್ರಾಮದ ಪಿಡಿಒ ಅವರು ಗ್ರಾಮದ ಖಾತೆ ನಂಬರ್ 49ಕ್ಕೆ ಸಂಬಂಧಪಟ್ಟಂತೆ ಅನಧಿಕೃತವಾಗಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ, ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಪಿ ರಾಜಪ್ಪನವರು ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವಂತಹ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಆಡಳಿತ ಮೀಟಿಂಗ್ ಸೇರುವ ಹಾಗಿಲ್ಲ, ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಹಾಗಿಲ್ಲ ಅಂತಹ ಚುನಾವಣಾ ನೀತಿ ಸಂಹಿತೆ ಇದ್ದಾಗ್ಯೂ ಸಹ ಸ್ವಾರ್ಥ ಸಾಧನೆಗಾಗಿ ತನ್ನ ಸರ್ಕಾರಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸರ್ಕಾರಿ ಅಧಿಕಾರವನ್ನು ಖಾಸಗಿಯಾಗಿ ಆ ದೃಢೀಕರಣ ಪತ್ರವನ್ನು ನೀಡಿರ್ತಾರೆ. ಆ ದೃಢೀಕರಣ ಪತ್ರ ಇದು ನಿಜವಾದ ಗ್ರಾಮ ಪಂಚಾಯತಿ ಲೆಟ್ರೆಡ್. ಇದು ಈ ಲೆಟ್ರೆಡ್ಡು ಈ ರೀತಿ ಸರ್ಕಾರಿ ಸಿಂಬಲ್ ಇರುತ್ತೆ, ಇದಿರುತ್ತೆ. ಇದು ದೃಢೀಕರಣ ಪತ್ರ ಅಂದರೆ ಈ ರೀತಿ ಇರುತ್ತೆ. ಇದು ನೋಡಿ, ಇದು ಫೇಕ್ ದೃಢೀಕರಣ ಪತ್ರ. ಇದು ಈ ಪಾರ್ಟಿ ಶರಣಪ್ಪ ಗೌಡ ಈ ಜಾಬ್ ಟೈಪಿಂಗ್ ಸೆಂಟರ್ನಲ್ಲಿ ಟೈಪ್ ಮಾಡಿಸ್ಕೊಂಬಂದು ಅದನ್ನು ಗ್ರಾಮ ಪಂಚಾಯತಿಯ ಪಿಡಿಒಾದಂತಹ ಪಿ ರವಿ ರಾಜಪ್ಪನವರು ಸೈನ್ ಹಾಕಿ ಮೊಹರಂ ಹಾಕಿ ಇದು ಈ ಇದಕ್ಕೆ ಸಂಬಂಧಪಟ್ಟ ಮೊಕದ್ದಮೆ ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿದೆ. ಈ ಫೇಕ್ನ ದೃಢೀಕರಣವನ್ನು ಕೋರ್ಟಿಗೆ ನೀಡಿ ಅದಕ್ಕೆ ಮೊಕದ್ದಮೆಯ ದಿಕ್ಕನ್ನು ಬದಲಿಸಲಿಕ್ಕೆ ಪ್ರಯತ್ನ ಪಡಿರ್ತಾರೆ. ಇಲ್ಲಿ ನೋಡಿ, ಯಾವುದೇ ದೃಢೀಕರಣ ಪತ್ರದಲ್ಲಿ ದಿನಾಂಕ 29 ಇಲ್ಲಿ 27/5/24 ಅರ್ಜಿ ಸ್ವೀಕಾರ ಮಾಡಿದ್ದೀವಿ ಅಂತ ಹೇಳ್ತಾರೆ. 21 ಗ್ಯಾಪ್, 29 ದೃಢೀಕರಣ ನೀಡಿದ್ದಾರೆ. ಇಲ್ಲಿ ದೃಢೀಕರಣ ಪತ್ರಕ್ಕೆ ಯಡವಾಲ ಮಾನ್ಯರೇ ವಿಷಯ ಉಲ್ಲೇಖ ಆಮೇಲೆ ವಂದನೆಗಳೊಂದಿಗೆ ಈ ಸದರಿ ಜಾಗದಲ್ಲಿ ಪೈಕಿ ಪೂರ್ವ ದಿಕ್ಕಿನಲ್ಲಿ ಸ್ವಲ್ಪ ಭಾಗದಲ್ಲಿ ತೇರಿಸಿ ಇದನ್ನು ಈ ಒಂದು ಇದನ್ನು ಗ್ರಾಮಕ್ಕೆ ಭೇಟಿ ನೀಡಿ ಮಹಜರ್ ಮಾಡುವ ಸಂದರ್ಭದಲ್ಲಿ ಅಕ್ಕಪಕ್ಕದ ಸೈಟ್ನವ್ರಿಗೆ ನಿವಾಸಿಗಳಿಗೂ ಸಹ ಪೂರ್ತಿ ನೋಟಿಸ್ ಕೊಟ್ಟು ಗ್ರಾಮ ಪಂಚಾಯತಿ ಸದಸ್ಯರು ಹಾಜರಿರಬೇಕು, ಅಕ್ಕಪಕ್ಕದ